ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ ಏನು ಅಂತ ಮಂಡ್ಯದಲ್ಲಿ ಸುಮಲತಾ ವರ್ಸಸ್ ಎಚ್ ಡಿ ಕೆ ಜಗಳ ಬಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ನಿನ್ನೆ ಬೇಬಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ರು ಸುಮಲತಾ ಅವರು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಆರ್ಎಸ್ಗೆ ಭೇಟಿ ಕೊಟ್ಟಿದ್ರು ಇವತ್ತು ಮಂಡ್ಯ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂದರೆ ಕೆಎಂ ದೊಡ್ಡಿ ಹಾಸ್ಪಿಟಲಲ್ಲಿ ಜಿ ಮಾದೇಗೌಡರು ಹಿರಿಯ ನಾಯಕರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಕೆಆರ್ಎಸ್ಗೆ ಕೂಡ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ಹಾಗೆ ನೋಡೋಕೋದ್ರೆ ರವೀಂದ್ರ ಶ್ರೀಕಂಠಯ್ಯ ಅವರು ಕೂಡ ಏನೋ ಇವತ್ತು ಕೆಆರ್ಎಸ್ಗೆ ಭೇಟಿ ಕೊಡ್ತಾರೆ ಅಂತ ಇದ್ದಾರೆ ಗೊತ್ತಿಲ್ಲ ಇವರು ಕುಮಾರಸ್ವಾಮಿ ಅವರು ಭೇಟಿ ಕೊಡೋದಾದರೆ ಅವರು ಜೊತೆನಲ್ಲೇ ಬರ್ಬೋದು ಅಥವಾ ಬೇರೆ ಬೇರೆ ಬರ್ಬೋದು ಸಾಧ್ಯತೆಗಳಿದೆ ಬಟ್ ನನ್ನ ಪ್ರಕಾರ ಏನಿದೆ ಕೆಆರ್ಎಸ್ನಲ್ಲಿ ಅಂತ ಈಗ ಸದ್ಯಕ್ಕಂತೂ ಅಲ್ಲಿ ಏನೋ ಬೇರೆ ಕಾಮಗಾರಿ ನಡೀತಾ ಇದೆಯೋ ಹೊರತು ಯಾವುದೇ ಲೀಕೇಜ್ ಇಲ್ಲ ಅಂತ ಹೇಳ್ತಾ ಇರೋದ್ರಿಂದ ಪದೇ 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 ಎಲ್ಲರೂ ಕೆಆರ್ಎಸ್ಗೆ ಹೋಗೋದ್ರಿಂದ ಏನು ಪ್ರಯೋಜನ ಏನು ಅವರು ಹೋದರೂ ನಾವು ಹೋಗಲಿಲ್ಲ ನಾವು ಹೋಗಲಿಲ್ಲ ಅಂತ ಅನ್ನಿಸ್ಕೊಳ್ಳೋದು ಬೇಡ ಹೋಗೋಣ ಅಂತನ ಗೊತ್ತಿಲ್ಲ ಒಟ್ಟಾರೆ ಈಗ ಏನೋ ಕೆಆರ್ಎಸ್ಗೆ ಎಲ್ಲ ನಾಯಕರು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಕೆಆರ್ಎಸ್ ಯಾಕೆ ಅಂತಂದರೆ ಕೆಆರ್ಎಸ್ನಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಅನ್ನುವಂತಹ ಒಂದು ಮಾತನ್ನು ಏನು ಸುಮಲತಾ ಅವ್ರು ಹೇಳಿದರು ಅಲ್ಲಿ ಸುತ್ತಮುತ್ತ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅಂತೆಲ್ಲ ಆರೋಪ ಸುಳ್ಳು ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರ ಮಾತು ಸೊ ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬಹುತೇಕ ಕೆ ಆರ್ ಎಸ್ಗೆ ಭೇಟಿ ಕೊಡ್ತಾರಾ ಅಂತ ನೋಡಬೇಕು ಒಟ್ಟಾರೆ ಮಂಡ್ಯ ಜಿಲ್ಲೆಗಂತೂ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಕೆ ಎಮ್ ದೊಡ್ಡಿ ಮಳವಳ್ಳಿ ತಾಲೂಕು ಕೆ ಎಮ್ ದೊಡ್ಡಿನಲ್ಲಿ ಜಿ ಮಾದೇಗೌಡರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವರ ಆರೋಗ್ಯವನ್ನು ವಿಚಾರಿಸೋದಕ್ಕೆ ಅಂತ ಈಗ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದಾರೆ ಕೆ ಎಮ್ ದೊಡ್ಡಿಗೆ ಅಲ್ಲಿಂದಲೇ ಹಾಗೆ ಕೆ ಆರ್ ಎಸ್ಗೆ ಅವರು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ಯಾಕೋ ಈ ಪ್ರಕರಣ ಮುಗಿಯೋ ಹಾಗೆ ಕಾಣಿಸ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ ರೋಹಿತ್ ಒಬ್ಬರಾದ್ಮೇಲೊಬ್ಬರು ಈ ಕೆ ಆರ್ ಎಸ್ಗೆ ಭೇಟಿ ಕೊಡೋದ್ರಿಂದ ಪ್ರಯೋಜನ ಏನು ಅಂತ ಈಗ ಭೇಟಿ ನೀಡೋದ್ರಿಂದ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ ಆದ್ರೆ ಆರಂಭದಲ್ಲಿ ಸುಮಲತಾ ಅಂಬರೀಷ್ ಅವರು ಏನು ಕೆ ಆರ್ ಎಸ್ ಬಿರುಕು ಬಿಟ್ಟಿದೆ ಎಂಬ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ರು ಆ ವಿಚಾರವಾಗಿ ನಿನ್ನೆ ಏನು ಅಕ್ರಮ ಗಣಿಗಾರಿಕೆ ಪ್ರದೇಶಗಳಿಗೆ ಏನು ಸುಮಲತಾ ಅಂಬರೀಷ್ ಅವರು ಭೇಟಿ ಕೊಟ್ಟಿದ್ರು ಆದ್ರೆ ಜೆಡಿಎಸ್ ಶಾಸಕರು ಮತ್ತೆ ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ಇವರು ಅಕ್ರಮ ಗಣಿಗಾರಿಕೆ ಸ್ಥಳಕ್ಕೆ ಯಾಕೆ ಹೋಗ್ಬೇಕು ಕೆ ಆರ್ ಎಸ್ ಅಣೆಕಟ್ಟೆ ಬಿರುಕೆ ಬಿಟ್ಟಿದೆ ಅಂತ ಇವರು ಹೇಳುತ್ತೆ ಹೇಳೋ ಪ್ರಕಾರವಾಗಿ ಅವ್ರು ಅಲ್ಲಿಗೆ ಹೋಗಿ ವಿಸಿಟ್ ಮಾಡಬೇಕಾಗಿತ್ತು ಮಾಧ್ಯಮದವರಿಗೆ ಅಲ್ಲಿ ಬಿರುಕು ಬಿಟ್ಟಿರುವಂತಹ ಸ್ಥಳಗಳನ್ನ ತೋರಿಸಬೇಕಾಗಿತ್ತು ಅದನ್ನ ಹೊರತುಪಡಿಸಿದಂಗೆ ಇವರು ಅಕ್ರಮ ಗಣಿಗಾರಿಕೆ ಸ್ಥಳಗಳಿಗೆ ಯಾಕೆ ಭೇಟಿ ಕೊಡಬೇಕಾಗಿತ್ತು ಅಂತ ವಾಗ್ದಾಳಿ ನಡೆಸಿದ್ರು ಆದ್ರೆ ಇವತ್ತು ಏನು ಶ್ರೀರಂಗಪಟ್ಟಣ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರು ಸ್ವತಃ ಏನು ಕೆ ಆರ್ ಎಸ್ ಅಣೆಕಟ್ಟಿಗೆ ಭೇಟಿ ನೀಡಿ ಅಲ್ಲಿ ಯಾವ ಬಿರುಕು ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸುವಂತ ಕೆಲಸಗಳಾಗ್ತವೆ ಇದಲ್ದಲ್ಲಿ ಕೂಡ ಏನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಮಂಡ್ಯಗೆ ಏನು ಭೇಟಿ ಕೊಡ್ತಾರೆ ಅಂದ್ರೆ ಮಾಜಿ ಸಂಸದಂತಹ ಜಿ ಮಾದೇಗೌಡರ ಆರೋಗ್ಯ ಸ್ಥಿತಿ ಏರುಪೇರಾಗಿರುವ ಹಿನ್ನೆಲೆಯಲ್ಲಿ ಅವರು ಏನು ಮಂಡ್ಯದ ಮದ್ದೂರು ತಾಲೂಕಿನ ಕೆ ಎಂ ದೊಡ್ಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರನ್ನ ಆರೋಗ್ಯ ವಿಚಾರಿಸ್ಕೊಳ್ಳೋಕೆ ಕೂಡ ಕುಮಾರಸ್ವಾಮಿ ಬರ್ತಾರೆ ಈ ವೇಳೆ ಕುಮಾರಸ್ವಾಮಿ ಅವರು ಆರೋಗ್ಯ ವಿಚಾರಿಸಿದ ನಂತರ ಏನು ಮಾಧ್ಯಮದವರಿಗೆ ಮಾತನಾಡುವಂತ ವೇಳೆಯಲ್ಲಿ ಸುಮಲತಾ ಅವರ ವಿರುದ್ಧವಾಗಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಅರವಿಂದ್ ಬಟ್ ಈಗಾಗಲೇ ಅಧಿಕಾರಿಗಳೆಲ್ಲರೂ ಹೇಳಿದ್ದಾರೆ ಯಾವುದೇ ಬಿರುಕು ಬಿಟ್ಟಿಲ್ಲ ಅಂತ ಸೊ ಹಾಗಾಗಿ ಇವರೆಲ್ಲ ಪದೇ 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 ಕೆ ಆರ್ ಎಸ್ ಹೋಗ್ತಾ ಇರ್ತಕ್ಕಂಥದ್ದು ಇದು ರಾಜಕೀಯ ಪ್ರತಿಷ್ಠೆ ನೀವು ಹೋದ್ಮೇಲೆ ನಾನು ಹೋಗ್ತೀನಿ ನಾನು ಹೋದ್ಮೇಲೆ ನೀವು ಹೋಗ್ತೀನಿ ಅಂತ ಈ ತರ ಲೆಕ್ಕಾಚಾರನ ಅಂತ ಖಂಡಿತವಾಗ್ಲೂ ಎಲ್ಲೊಂದ್ ಕಡೆ ರಾಜಕೀಯದ ಕೆಸರಚ್ಚಾಟ ಈ ಒಂದು ಪ್ರಕರಣದಲ್ಲಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ಆರಂಭದಿಂದಲೂ ಕೂಡ ಏನು ಸುಮಲತಾ ಅಂಬರೀಷ್ ಅವರು ಏನ್ ಹೇಳಿದ್ರು ಬೇಬಿ ಬೆಡದಲ್ಲಿ ನಡೀತಿರುವಂತಹ ಗಣಿಗಾರಿಕೆಯಿಂದಾಗಿ ಕೆ ಆರ್ ಎಸ್ ಅಣೆಕಟ್ಟೆಗೆ ಹಾನಿ ಆಗುತ್ತೆ ಅಂತ ಹೇಳಿದ್ರು ತದನಂತರ ಏನು ಕೆ ಆರ್ ಎಸ್ ಅಣೆಕಟ್ಟೆ ಬಿರುಕು ಬಿಟ್ಟಿದೆ ಅಂತ ಹೇಳಿದ್ರು ಆಗಿಂದಲೂ ಕೂಡ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತೆ ಕುಮಾರಸ್ವಾಮಿ ಸೇರಿದಂತೆ ವಾಗ್ದಾಳಿಗಳನ್ನು ನಡೆಸಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಸುಮಲತಾ ಅಂಬರೀಷ್ ಅವರು ಕೂಡ ಇವ್ರ ವಿರುದ್ಧವಾಗಿ ವಾಗ್ದಾಳಿ ನಡೆಸಿದ್ರು ಅಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡಿದ್ರು ಕೆ ಆರ್ ಎಸ್ ಅಣೆಕಟ್ಟೆಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಿಲ್ಲ ಯಾವುದೇ ರೀತಿಯಂತ ಡ್ಯಾಮೇಜ್ ಆಗಿಲ್ಲ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಜೆಡಿಎಸ್ ಶಾಸಕರು ಕೂಡ ಇದನ್ನ ಒಪ್ಕೊಂಡಿದ್ರು ಆದ್ರೆ ಇವತ್ತು ರವೀಂದ್ರ ಶ್ರೀಕಂಠಯ್ಯ ನಿನ್ನೆ ಏನು ಸುಮಲತಾ ಅಂಬರೀಷ್ ಅವರು ಏನು ಗಣಿಗಾರಿಕೆ ಸ್ಥಳಗಳಿಗೆ ಭೇಟಿ ನೀಡಿದ್ರು ಅದೇ ರೀತಿಯಾಗಿ ಇಂದು ಏನು ಕೆ ಆರ್ ಎಸ್ ಅಣೆಕಟ್ಟೆಗೆ ಏನು ಭೇಟಿ ನೀಡುವ ಮೂಲಕ ಅಲ್ಲಿ ಯಾವುದೇ ರೀತಿಯಾದ ಬಿರುಕಿಲ್ಲ ಅಂತ ತೋರಿಸೋಕ್ಕೋಸ್ಕರಾಗಿ ಅವರು ಏನು ಭೇಟಿ ನೀಡ್ತಾ ಇರುವಂತದ್ದು ಅಂದ್ರೆ ಭೇಟಿಯಿಂದ ಯಾವುದೇ ರೀತಿಯಾದಂತಹ ಇದಾಗಲ್ಲ ಇದು ಅದಕ್ಕೆ ಸ್ಪಷ್ಟವಾದಂತಹ ಒಂದು ಉಲ್ಲೇಖ ಮಾಡಿ ಇದಕ್ಕೆ ಏನು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಏನ್ ಹೇಳ್ತಾ ಇದ್ದಾರೆ ಬೇಬಿ ಬೆಟ್ಟದಲ್ಲಿ ಅದನ್ನ ಶೀಘ್ರವಾಗಿ ಮಾಡಿ ಅಲ್ಲಿ ನಡೀತಿರುವಂತಹ ಗಣಿಗಾರಿಕೆಯಿಂದ ಕೆ ಆರ್ ಎಸ್ ಅಣೆಕಟ್ಟೆಗೆ ಅಪಾಯ ಇದೆಯಾ ಅನ್ನೋದನ್ನ ಕಂಡುಕೋಬೇಕು ಮೊದಲನೇ ಬಾರಿಗೆ ಅದಕ್ಕೆ ಇಲ್ಲಿನ ಶಾಸಕರು ಮತ್ತೆ ಸುಮಲತಾ ಅವರು ಒತ್ತಾಯ ಮಾಡಬೇಕಾಗಿರುವಂತದ್ದು ಅರವಿಂದ್ ಥ್ಯಾಂಕ್ ಯು ರೋಹಿತ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಕನ್ನಂಬಾಡಿ ಅಣೆಕಟ್ಟು ವಿಚಾರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಮಂಡ್ಯ ಸಂಸದೆ ಸುಮಲತಾ ನಡುವಿನ ನೇರ ಸಂಘರ್ಷ ಈಗ ಇನ್ನಷ್ಟು ತೀವ್ರವಾದ ಹಾಗೆ ಕಾಣಿಸ್ತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ರು ಸುಮಲತಾ ಅವರು ಸೊ ನಿನ್ನೆ ಶ್ರೀರಂಗಪಟ್ಟಣದ ಕೆಲವು ಜಾಗ ಚನ್ನನಕೆರೆ ಹಂಗರಹಳ್ಳಿ ಇಲ್ಲೆಲ್ಲ ನಡೀತಾ ಇರತಕ್ಕಂಥ ಗಣಿಗಾರಿಕೆ ವೀಕ್ಷಣೆಗೆ
ಹೋಗಿದ್ರು ನಿನ್ನೆ ಕೆಲವರೆಲ್ಲ ಅಡ್ಡಿಪಡಿಸಿದ್ರು ಇದರ ಬೆನ್ನಲ್ಲೇ ರವೀಂದ್ರ ಶ್ರೀಕಂಠಯ್ಯ ಶ್ರೀರಂಗಪಟ್ಟಣ ಶಾಸಕರು ಇವತ್ತು ಕೆಆರ್ಎಸ್ಗೆ ಭೇಟಿ ಕೊಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಬರ್ತಿದ್ದಾರೆ ಅಂತಕಂತ ಮಾಹಿತಿ ಇದೆ।